ನಮಸ್ಕಾರ. ಇವತ್ತಿನ ವಿಡಿಯೋ ನಮ್ಮ ಸ್ನೇಹಿತರ ಕತೆ ಕೇಳಿ ಪಾಠ ಕಲಿಯಿರಿ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಕೆಲವು ತಿಂಗಳುಗಳ ಕೆಳಗೆ ನಮ್ಮೊಬ್ಬರು ಡಾಕ್ಟರ್ ಫ್ರೆಂಡು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರು. ನಮ್ಮ ಕ್ಲಾಸ್ಮೇಟು ಸರ್ಜನ್. ಅವ್ರು ಹೇಳಿದ್ರು, ಡಾಕ್ಟರ್ ಭರತ್ ಚಂದ್ರ, ನನ್ನ ಹತ್ರ 20 ಲಕ್ಷ ಇದೆ, ಇದು ನನಗಲ್ಲ ನನ್ನ ಮಗನ ಉಜ್ವಲ ಭವಿಷ್ಯಕ್ಕಾಗಿ, ಅದಕ್ಕಾಗಿ ಏನು ಮಾಡಬೇಕು ಅಂತ ತಿಳಿಸಿ. ಮತ್ತೆ ಅವರೇ ಹೇಳಿದ್ರು, ಫಿಕ್ಸೆಡ್ ಡಿಪಾಸಿಟಲ್ಲಿ ಏನೂ ಬರ್ತಾ ಇಲ್ಲ. ನಾನು ಹೇಳಿದೆ, ನೀವು ಷೇರು ಮಾರುಕಟ್ಟೆಯಲ್ಲಿ ಅದನ್ನು ಒಂದು 5-6 ಇನ್ಸ್ಟಾಲ್ಮೆಂಟಲ್ಲಿ 3-3 ಲಕ್ಷದಾಗೆ ಹಾಕ್ಕೊಂಡು ಹೋಗಿ. ನಾನೊಂದಷ್ಟು ಬ್ಲೂ ಚಿಪ್ಗಳ ಕಂಪನಿಗಳ ಹೆಸರು ಹೇಳ್ತೇನೆ, ಅದರಂತೆ 6 ತಿಂಗಳು ಹಾಕಿ, ಅದಾದಮೇಲೆ ಅದನ್ನು ಏನೂ ಮಾಡಬೇಡಿ, ಹಾಗೆ ಬಿಟ್ಬಿಡಿ. ಒಂದು 5, 10, 15 ವರ್ಷದ ಮೇಲೆ ನಿಮಗೆ ಸೈಜಬಲ್ ಅಮೌಂಟ್ ಬರುತ್ತೆ. ಹೂ ಅಂತ ಹೇಳಿದ್ರು. ಅದರಂತೆ ನಾವು ಹೇಳಿದಾಗೆ ಒಂದು 2 ಇನ್ಸ್ಟಾಲ್ಮೆಂಟಲ್ಲಿ ಹಣವನ್ನು ಹಾಕಿದ್ರು. ಅದಾದಮೇಲೆ ಮಧ್ಯದಲ್ಲಿ ಒಂದು ಸಾರಿ ನನಗೆ ವಾಟ್ಸಪ್ ಮೆಸೇಜ್ ಕಳಿಸಿದ್ರು, ನಿಮ್ಮ ಇನ್ವೆಸ್ಟ್ಮೆಂಟಲ್ಲಿ ನನಗೆ ಏನೂ ಲಾಭ ಆಗ್ತಾ ಇಲ್ಲ. ನಾನು ಹೇಳಿದೆ, ಆಗಲೇ ಹೇಳಿದ್ದೇನೆ, 10-15 ವರ್ಷ ಕಾಯಬೇಕು, ಮತ್ತೆ ಇದಿರೋದು ನಿಮ್ಮ ಮಗನಿಗಾಗಿ, ನೀವು ಮತ್ತೊಂದಷ್ಟು ಇನ್ಸ್ಟಾಲ್ಮೆಂಟ್ಗಳನ್ನು ಹಾಕ್ಕೊಂಡ್ರೆ ಬೆನಿಫಿಟ್ ಬರುತ್ತೆ. ಅವರು ಹಾಕೋದನ್ನು ನಿಲ್ಲಿಸಿದ್ರು, ಯಾಕಂದರೆ ಅವರು ಹಾಕಿದ ಷೇರುಗಳು ಮತ್ತೆ ಮತ್ತೆ ಕೆಳಗೆ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ನಾನು ಅವ್ರಿಗೆ ಹೇಳಿದೆ, ಇನ್ನೊಂದಷ್ಟು ಇನ್ಸ್ಟಾಲ್ಮೆಂಟ್ಗಳನ್ನು ಹಾಕಿ, ಆವಾಗ ಒಂದು ಒಳ್ಳೆ ಆವರೇಜಲ್ಲಿ ನಿಮ್ಮ ಷೇರುಗಳು ಕೂತ್ಕೋತಾರೆ, ಮೇಲಕ್ಕೆ ಹೋದ ತಕ್ಷಣ ಪ್ರಾಫಿಟ್ ಬರುತ್ತೆ. ಅವರು ನಾನು ಹೇಳಿದ್ದನ್ನು ಕಡೆಗಣಿಸಿದರು. ಮತ್ತೆ ಮೊನ್ನೆ ಪುನಃ ನಾನು ಕೇಳಿದೆ, ಏನಾಯಿತು ಅಂತ. ಅದಕ್ಕೆ ಅವ್ರು ಹೇಳಿದ್ರು, ಷೇರುಗಳು ಕೆಳಗೆ ಹೋಗ್ತಾ ಇದೆಯಲ್ಲ, ಅದಕ್ಕೋಸ್ಕರ ಹಣ ಹಾಕಲಿಲ್ಲ. ಮತ್ತೆ ಕೆಲವು ತಿಂಗಳುಗಳ ಮೇಲೆ ಮತ್ತೆ ನನಗೆ ನೆನಪಾಯಿತು, ವಾಟ್ಸಪ್ ಮೆಸೇಜ್ ಕಳಿಸ್ದೆ, ಹಣ ಹಾಕಿದಾಗ. ಅದಕ್ಕೆ ಹೇಳಿದ್ರು, ನಾನು ಹಾಕಿದ ಹಣಕ್ಕಿಂತ ಮೇಲೆ ಹೋಗ್ಬಿಟ್ಟಿದೆಯಲ್ಲ, ಈಗ ಹೆಂಗೆ ಹಾಕೋದು ಅಂತಂದರು. ಇಂತಹ ಮಿಸ್ಟೇಕನ್ನು ಬಹಳ ಜನ ನಮ್ಮ ಮಾರುಕಟ್ಟೆಯಲ್ಲಿ SEP ಮಾಡ್ತಾ ಇರ್ತಾರೆ. ಕೆಳಗೆ ಹೋಗುವಾಗ ಕೆಳಗೆ ಹೋಯಿತು ಅಂತಾನೆ, ಮೇಲಕ್ಕೆ ಹೋಗುವಾಗ ಹೀಗೆ ಹಾಕಲಿ, ಈಗ ನನ್ನ ಆವ್ರೇಜ್ಗಿಂತ ಮತ್ತೆ ಪುನಃ ಮೇಲಕ್ಕೆ ಹೋಗ್ಬಿಟ್ಟಿದೆಯಲ್ಲ ಅಂತಾನೆ. ಈ ರೀತಿ ಬಹಳ ಜನ ಮುಂದಿನ ದಿನಗಳಲ್ಲಿ ಅವರಿಗೆ ಬರಬೇಕಾದಂಥ ಪ್ರಾಫಿಟಿಂದ ವಂಚಿತರಾಗ್ತಾರೆ. ಅದಕ್ಕೋಸ್ಕರ ನಿಮಗೆ ನಾನು ಅವರ ಲೆಕ್ಕವನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಪೋರ್ಟ್ಫೋಲಿಯೋ ಸ್ಟೇಟಸ್ ಫಾರ್ 1 ಟೈಮ್ ಇನ್ವೆಸ್ಟ್ಮೆಂಟ್. ಇನ್ವೆಸ್ಟ್ ಮಾಡಿದ ಅಮೌಂಟ್ 6,85,500. ಇವತ್ತಿನ ವ್ಯಾಲ್ಯೂ 7,20,500. ಅಪ್ರಿಸಿಯೇಷನ್ 35,000 ಪ್ಲಸ್ 5.1%. ಇದು ಸದ್ಯದ ಮಟ್ಟಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದು ಅಪ್ರಾಕ್ಸಿಮೇಟ್ 1.5-1.5 ವರ್ಷದ ಕೆಳಗೆ. ಆಮೇಲೆ ನಾನು ಮತ್ತು ರೋಹನ್ ಚಂದ್ರ ಅವ್ರು ಕೂತ್ಕೊಂಡು ಇನ್ನೂ ಒಂದು ಲೆಕ್ಕ ಹಾಕಿದ್ವಿ. ಅಕಸ್ಮಾತ್ ಅವರೇನಾದರೂ ಇನ್ನೂ 2 ಇನ್ಸ್ಟಾಲ್ಮೆಂಟ್ಗಳನ್ನು ಅಂದಾಜು ಸೆಪ್ಟೆಂಬರ್, ಡಿಸೆಂಬರ್ ಅಥವಾ ಮಾರ್ಚ್ ಹಾಕ್ಕೊಂಡೋಗಿದ್ರೆ ಏನಾಗ್ತಾ ಇತ್ತು ಅಂದರೆ, SEPನಲ್ಲಿ ನಮಗೆ ಬೆನಿಫಿಟ್ ಬರೋದು ಕಂಟಿನ್ಯೂಸ್ ಆಗಿ ಹಾಕ್ಕೊಂಡೋದ್ರೆ ಮಾತ್ರ. ಈಗ ಆ ರೀತಿ ಮತ್ತೆ 2 ಇನ್ಸ್ಟಾಲ್ಮೆಂಟಲ್ಲಿ ಕನಿಷ್ಠ 6 ಲಕ್ಷವನ್ನು ಹಾಕಿದ್ರೆ ಅವರಿಗೆ ಎಷ್ಟು ಪ್ರಾಫಿಟ್ ಆಗುತ್ತೆ ಅಂತ ನಿಮ್ಮ ಮುಂದೆ ಟ್ಯಾಬ್ಲರ್ ಕಾಲಮಲ್ಲಿ ತೋರಿಸ್ತಾ ಇದ್ದೇನೆ. ಇನ್ವೆಸ್ಟೆಡ್ ಅಮೌಂಟು 12,85,500 ಆಗ್ತಿತ್ತು, ಇವತ್ತಿನ ವ್ಯಾಲ್ಯೂ 13,75,400 ಆಗ್ತಿತ್ತು, ಮತ್ತು ಇವತ್ತಿನ ಅಪ್ರಿಸಿಯೇಷನ್ 89,900 ರೂಪಾಯಿ ಆಗ್ತಿತ್ತು, ಪ್ಲಸ್ 7%. ಇಲ್ಲಿ ನಾನು ಪ್ಲಸ್ 7% ಅನ್ಬೇಕಾದ್ರೆ ಒಂದು ಸಣ್ಣ ತಪ್ಪನ್ನು ಮಾಡ್ತಾ ಇದ್ದೇನೆ. ಯಾಕಂತಂದ್ರೆ ಅದು ಹಣ ಒಂದೇ ಸತಿಗೆ ಹಾಕಿದ್ದಲ್ಲ, ಬೇರೆ ಬೇರೆ ಇನ್ಸ್ಟಾಲ್ಮೆಂಟ್ ಹಾಕಿದ್ದು. ಅದನ್ನು ನಾವು CAGR ಅಲ್ಲಿ ಕರೆಕ್ಟ್ ಆಗಿ ಕ್ಯಾಲ್ಕುಲೇಷನ್ ಹಾಕಿದ್ರೆ ಅದು ವರ್ಕ್ಸ್ ಔಟ್ ಟು 12.46%. ಇಲ್ಲಿ ನಾವು ಇನ್ನೂ ಒಂದು ಕೆಲಸ ಮಾಡಿದ್ದೇವೆ, ಅವರು ಹಾಕಿದ ಷೇರುಗಳಲ್ಲಿ ಮತ್ತೆ ಮತ್ತೆ ಹಾಕ್ಕೊಂಡು ಹೋಗಿದ್ದೇವೆ ಈ 3 ಲಕ್ಷ. ಆದ್ದರಿಂದ ನಾವು ಹೇಳೋದು, ಸಾಮಾನ್ಯವಾಗಿ ಜನ ತುಂಬ ತಪ್ಪು ಮಾಡ್ತಾರೆ. SEPನಲ್ಲಿ ಕೆಳಗೆ ಹೋದಾಗ ಕೆಳಗೆ ಹೋಯ್ತು ಅಂತ ಬಿಡ್ತಾರೆ, ಮೇಲಕ್ಕೆ ಹೋದಾಗ ಮೇಲಕ್ಕೆ ಹೋಯ್ತು ಅಂತ ಬಿಡ್ತಾರೆ, ಆಮೇಲೆ ಇನ್ನೂ ಮೇಲಕ್ಕೆ ಹೋದ್ಮೇಲೆ ಈಗ ಹಣ ಹಾಕಿ ಪ್ರಯೋಜನ ಇಲ್ಲ ಅಂತ ಬಿಟ್ಬಿಡ್ತಾರೆ. SEPಯಲ್ಲಿ ಬೆನಿಫಿಟ್ ಆಗೋದು 2 ವಿಚಾರದಿಂದ. ಒಂದು, ಸ್ಟಾಕ್ ಪ್ರೈಸ್ ಅಪ್ರಿಸಿಯೇಷನ್ ಓವರ್ ದ ಪೀರಿಯಡ್. 2, ಟೇಕಿಂಗ್ ಅಡ್ವಾಂಟೇಜ್ ಆಫ್ ವೊಲಟಾಲಿಟಿ ಆಫ್ ಸ್ಟಾಕ್ ಪ್ರೈಸಸ್ ಓವರ್ ಅ ಪೀರಿಯಡ್. ಇವತ್ತು ಈ ವಿಡಿಯೋದ ಕೊನೆಯಲ್ಲಿ ಈ ವಿಷಯದ ಬಗ್ಗೆ ಒಂದಷ್ಟು ಕಮೆಂಟ್ ಮಾಡ್ತಾ ಇದ್ದೇನೆ, ಸ್ಪೆಸಿಫಿಕಲಿ SEP ಬಗ್ಗೆ. 1, ಆಸ್ ಲಾಂಗ್ ಆಸ್ ಫಂಡಮೆಂಟಲಿ ಸ್ಟ್ರಾಂಗ್ ಷೇರುಗಳಲ್ಲಿ ಹಣವನ್ನು ಹಾಕಿದ ಮೇಲೆ ನೀವು SEPನ ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ಮಾರುಕಟ್ಟೆ ಮೇಲಾದರೂ ಹೋಗಲಿ ಕೆಳಗಾದರೂ ಹೋಗಲಿ. 2, ನೀವೇನಾದರೂ ಲಂಪ್ಸಮ್ ಹಣವನ್ನು ಹಾಕ್ತೀನಿ ಅಂತಂದರೆ, ನಾವು ಯಾವಾಗಲೂ ಹೇಳೋದು ಒಂದು 6-8 ವರ್ಷ ಅನ್ನೋದ್ರೂ ಕಾಯಬೇಕಾಗುತ್ತೆ. ಯಾಕಂದರೆ ಮೊದಲ 1-2 ವರ್ಷ ನೀವು ಹಾಕಿದ ಹಣದಲ್ಲಿ ಅಪ್ರಿಸಿಯೇಷನ್ ಇರೋದಿಲ್ಲ, ಲಾಸ್ ಕೂಡ ಆಗ್ಬೋದು.
ಮೂರನೆಯ ಕಮೆಂಟ್, ಷೇರುಗಳ ಬೆಲೆ ಕಮ್ಮಿ ಆಗುತ್ತೆ ಮತ್ತು ಅದನ್ನು ನನಗೆ ತಡ್ಕೊಳಕ್ ಆಗೋದಿಲ್ಲ ಅಂತಿದ್ರೆ ಷೇರು ಮಾರುಕಟ್ಟೆಯಲ್ಲಿ ಮುಂದಿನ ದಿನಗಳಲ್ಲಿ ಲಾಂಗ್ ಟರ್ಮ್ ಅಲ್ಲಿ ಹಣ ಮಾಡೋದು ಬಹಳ ಕಷ್ಟ ಆಗೋಗುತ್ತೆ. ನಾಲ್ಕನೆಯ ಕಮೆಂಟ್, ಷೇರು ಮಾರುಕಟ್ಟೆಯ ನಾಲೆಜ್ ಇಲ್ಲದಿದ್ರೆ ಹಣವನ್ನು ಹೂಡೋದು ಕಷ್ಟ, ಯಾಕಂದ್ರೆ ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಹಣವನ್ನು ಹಾಕಿದ್ರೆ ನಿಮಗೆ ಎಂದಿಗೂ ಪ್ರಾಫಿಟ್ ಬರೋದಿಲ್ಲ ಮತ್ತು ಹಣವನ್ನು ಹಾಕುವಾಗಲೂ ಮತ್ತು ಮಾರುವಾಗಲೂ ಕೂಡ ಯಾವ ತರದ ಕಾನ್ಫಿಡೆನ್ಸ್ ಕೂಡ ಇರುವುದಿಲ್ಲ. ಇವತ್ತು ಈ ವಿಡಿಯೋದ ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ, ದಯವಿಟ್ಟು ಒಂದು ವಾಕ್ಯವನ್ನು ಬರೀರಿ. ಷೇರು ಮಾರುಕಟ್ಟೆಯಲ್ಲಿ ನೀವು ಕಂಟಿನ್ಯೂಸ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಯಾವ ಕ್ವಾಲಿಟಿ ಇರಬೇಕು? ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಅಲ್ಲಿ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ, ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ, ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತದ ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.